ಹಾಯ್ ಹಲೋ ವೀಕ್ಷಕರೇ, ಸರೋಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಭಾರತೀಯ ಸಂಸ್ಕೃತಿಯಲ್ಲಿ ರಂಗೋಲಿ ಇಡೋದು ಒಂದು ನಮ್ಮ ಪರಂಪರೆ, ಹಾಗೆ ನಮ್ಮ ಸಂಸ್ಕೃತಿಯ ಪ್ರತೀಕವೂ ಹೌದು. ರಂಗೋಲಿ ತಿಂಗಳುಗಟ್ಟಲೆ ಹಾಳಾಗಬಾರ್ದು, ತುಳಿದ್ರೂ ಅಳಿಸಿ ಹೋಗಬಾರ್ದು ಅನ್ನೋದಕ್ಕೆ ಒಂದು ಟಿಪ್ಸ್ ಇದೆ. ನಾನು ಶಿವಮೊಗ್ಗದ ಸ್ಕೂಟಿ ಉಮಾ ಅವರ ಮನೆಗೆ ಬಂದಿದ್ದೀನಿ. ಅವರು ತುಂಬ ಅಚ್ಚುಕಟ್ಟಾಗಿ ರಂಗೋಲಿಯನ್ನು ಹಾಕಿದ್ದಾರೆ. ಆ ರಂಗೋಲಿ ಒಂದು ವಾರ ಆಯ್ತಂತೆ ಹಾಕಿ, ಇನ್ನೂ ಅಳಿಸಿ ಹೋಗಿಲ್ಲ, ತುಳಿದ್ರೂ ಅಳಿಸಿ ಹೋಗಲ್ಲ ಅಂತಿದ್ದಾರೆ. ಈ ಒಂದು ವಿಶೇಷತೆಯನ್ನು ನೀವು ನಿಮ್ಮನೆಯಲ್ಲಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಈಗ ಸ್ಕೂಟಿ ಉಮಾ ಅವರನ್ನೇ ಕೇಳ್ತಾ ಇದ್ದೀನಿ ಆ ಟಿಪ್ಸ್ ಏನು ಅಂತ. ಇದು ಒಂದು ಹೊಸ ಅಕ್ಕಿ ಇರಬೇಕು. ಅಕ್ಕಿ ಒಂದು ಲೋಟ ನೆನೆಸಿ ಒಂದು 3 ಅವರ್ಸ್ ನೆನೆಸ್ಬೇಕು. ನೆನೆಸ್ಬಿಟ್ಟು ರುಬ್ಬಬೇಕು, ನೈಸಾಗಿ ರುಬ್ಬಬೇಕು. ರುಬ್ಬಿಟ್ಟು ಅದಕ್ಕೆ 1 ಸ್ಪೂನ್ ಮೈದಾ ಇಟ್ಟು, 6 ಫೆವಿಕಾಲ್ ಯಾವ್ದಾರೊಂದು ಹಾಕ್ಬೋದು. ಅದು ಹಾಕಿದಾಗ ನೀವು ಅದನ್ನು ಕೈ ಹತ್ತಿ ಇಟ್ಕೊಂಡು ಹತ್ತಿಲಿ ಪ್ರೆಸ್ ಮಾಡ್ತಾ ಬಂದರೆ ನೀವು ಯಾವ ಥರ ಡಿಸೈನ್ ಇರ್ತೀರೋ ಆ ಥರ ವರ್ಕ್ ಮಾಡುತ್ತೆ ಕೈ. ನಮಗೇನು ಡಿಸೈನ್ ಬೇಕೋ ಆ ಥರ, ನಮ್ಮದು ಓನ್ ಇದು. ಹಂಗೆ 1 ತಿಂಗಳು ಬಿಟ್ಟರು ಇದು ಯಾವುದೇ ಕಾರಣಕ್ಕೂ ಅಳಿಸೋಗಲ್ಲ. ಈಗ ನೋಡಿ ಎಷ್ಟು ಉಜ್ಜುತ್ತೀನಿ, ಏನೋ ಆಗಲ್ಲ. ಇಲ್ಲಿ ನೀರು ಹಾಕಿ ಕೆರೆದು ತೆಗೆದ್ರೆ ಮಾತ್ರ ಹೋಗುತ್ತೆ, ಪೇಂಟ್ ಅಲ್ಲ, ಬರೀ ಅಕ್ಕಿ ಹಿಟ್ಟಿಂದ ಮಾಡಿರೋದು. ಅಂದರೆ 3 ಗಂಟೆಗಳ ಕಾಲ ಅಕ್ಕಿ ನೆನೆಸ್ಬೇಕು. ಮೈದಾ ಹಿಟ್ಟು ಎಷ್ಟು ಮಿಕ್ಸ್ ಮಾಡಬೇಕು? ಒಂದೇ ಸ್ಪೂನ್ ಮೈದಾ ಹಿಟ್ಟು ಹಾಕಿದರೆ ಸರ್? ಲೋಟ ಅಕ್ಕಿಗೆ 1 ಸ್ಪೂನ್ ಮೈದಾ ಮಿಕ್ಸ್ ಮಾಡಿದ್ರೆ ಸಾಕು, ಅದು ಗಮ್ ಥರ ಇರುತ್ತೆ. ಹಾಗಾಗಿ ಇದನ್ನು ನೋಡಿ, ನೀವು ತಿಂಗಳುಗಟ್ಟಲೆ, ನಾನು ಇವಾಗ ಹಾಕಿ 8 ದಿನ ಆಯಿತು, ಇನ್ನೂ 1 ತಿಂಗಳಾದರೂ ಇದು ಹೋಗಲ್ಲ ನೋಡಿ. ನಾನೇ ಕೈಯಲ್ಲಿ ಕೇಳಿದ್ದೀನಿ, ಹೋಗಲ್ಲ. ಸೂಪರ್ ಟಿಪ್ಸ್ ಮೇಡಮ್, ಇದು ಸೂಪರ್ ಟಿಪ್ಸ್. ವೀಕ್ಷಕರೇ, ನೋಡಿದ್ರಲ್ಲ ಈ ಅಪಾರ್ಟ್ಮೆಂಟಲ್ಲಿ ಇವ್ರ ಮನೆಗೂ ರಂಗೋಲಿ ಹಾಕಿದ್ದಾರೆ, ಎದುರುಗಡೆ ಮನೆಗೂ ಹಾಕಿದ್ದಾರೆ. ತುಳಿದ್ರೂ ಹೋಗಲ್ಲ, ಅಳಿಸಿದ್ರೂ ಹೋಗಲ್ಲ. ಇಂತಹ ಒಂದು ಬ್ಯೂಟಿಫುಲ್ ಟಿಪ್ಸನ್ನು ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಸ್ಮಾಲ್ ಟಿಪ್ಸನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.